हलो फ्रेंड्स नमस्कार एल्लरिगू इवत्त नानु मेंते पल्ले हाकिदंत जुनका मार्तीनी बहळ गट्टिनु अल्ल बहळगे तेळ्ळगुनु अल्ल इदक्के बेकादंत सामग्रिगळु मेंते पल्ले इदन्न चेन्नागि तोळेदु इट्कोंडिदीनि आमेले उप्पु खार मत्ते ईरुळ्ळि मत्ते करिबेवु सोप्पु ಒಂದು ಎರಡೇ ಹನಿ ಲಿಂಬೆಹಣ್ಣು ಆಮೇಲೆ ಜುನುಕದ ಹಿಟ್ಟು ನಾವು ಜುನುಕದ ಹಿಟ್ಟು ಮೊದಲೆಲ್ಲ ಕಡಲೆಬೇಳೆ ಪ್ಯೂರ್ ಕಡಲೆಬೇಳೆ ಪೌಡ್ರನ್ನೇ ಯೂಸ್ ಮಾಡ್ತಿದ್ರು ಇದು ಹೈ ಪ್ರೋಟೀನ್ ಇರೋದ್ರಿಂದ ಈಗ ಡೈಜೆಷನ್ ಸರಿ ಆಗೋದಿಲ್ಲ ಅದರಿಂದ ನಾನೇನು ಮಾಡಿದ್ದೀನಿ ಅರ್ಧ ಕಡಲೆಬೇಳೆ ಮತ್ತು ಅರ್ಧ ಹೆಸರು ಕಾಳನ್ನು ಹಾಕಿ ಬೀಸ್ಕೊಂಡು ಬಂದಿದ್ದೀನಿ ಜುನುಕಕ್ಕೆ ಆಮೇಲೆ ಬೇಕಾಗೋಷ್ಟು ಎಣ್ಣೆ ಯೂಸ್ ಮಾಡಬೇಕು ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಪುಡಿ ಆಮೇಲೆ ಎಳ್ಳಿನ ಪುಡಿ ಕೊತ್ತಂಬರಿ ಕಾಳು ಜೀರಿಗೆ ಮತ್ತು ಅಜವಾನ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ನನ್ನ ಮಗನಿಗೆ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ ಅದು ಅಷ್ಟೇ ಅವಳಿ ಚೌಳಿ ಜಜ್ಜಿರಬೇಕು ಈಗ ನಾವು ಒಗ್ಗರಣೆ ಹೇಗೆ ಹಾಕ್ಕೋಬೇಕು ಅಂತ ನೋಡೋಣ ಅದಕ್ಕಿಂತ ಮೊದಲು ಈ ತೊಳೆದಿಟ್ಟ ಮೆಂತೆ ಪಲ್ಯ ಇದೆಯಲ್ಲ ಅದನ್ನ ಸಣ್ಣದಾಗಿ ಕತ್ತರಿಸ್ಕೋಬೇಕು ಈಗ ನೋಡಿ ನಾನು ತೊಳೆದ ಮೆಂತೆ ಪಲ್ಯನ ಕತ್ತರಿಸಿಟ್ಕೊಂಡಿದ್ದೀನಿ ಸಣ್ಣದಾಗಿ ನಾನು ಯಾವಾಗಲೂ ನನ್ನ ಅಡುಗೆಗೆ ಹೆಚ್ಚು ಎಣ್ಣೆನ ಯೂಸೇ ಮಾಡೋದಿಲ್ಲ ಉಪ್ಪು ಖಾರ ಮತ್ತು ಹುಳಿ ಬೆಲ್ಸ ಇದರಿಂದನೇ ಅದಕ್ಕೆ ಟೇಸ್ಟ್ ಬರಬೇಕು ಈಗ ಎಣ್ಣೆ ಅಂದರೆ ಎಣ್ಣೆ ಅಲ್ಲಲ್ಲ ಅದರಿಂದ ಮೊಣಕಾಲು ನೋವು ಅದು ಇದು ಭಾಳ ಸಮಸ್ಯೆ ಆದ್ದರಿಂದ ನಾನು ಹೆಚ್ಚಾಗಿ ಈಗ ನೋಡಿ ನಾನು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿಯನ್ನು ಹಾಕಬೇಕು ಕತ್ತರಿಸಿದ ಈರುಳ್ಳಿ ಮತ್ತು ಈ ಕರಿಬೇವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮೊದಲಿನ ದಿನ ಈರುಳ್ಳಿಯನ್ನು ಹೆಚ್ಚು ಬೇಯಿಸ್ತಾ ಇದ್ದೀನಿ ಅಂತ ಅವ್ರದ್ದೇ ಆದಂಥ ಒಂದು ಟೇಸ್ಟ್ ನಾನು ಹೆಚ್ಚಾಗಿ ಹಳೆ ಅಡುಗೆ ರೂಲ್ಸ್ಗಳನ್ನೇ ನಾನು ಫಾಲೋ ಮಾಡೋದು ಆಮೇಲೆ ಕೊಬ್ಬರಿ ಪುಡಿ ಮಾಡ್ತೀನಿ ಈಗ ನಾನು ಕೊಬ್ಬರಿ ಪುಡಿ ಮತ್ತು ಬೆಳ್ಳುಳ್ಳಿ ಪುಡಿಯನ್ನು ಹಾಕಿದ್ದೀನಿ ಈಗ ನೆಕ್ಸ್ಟ್ ನಾನು ಅರಿಶಿನವನ್ನು ಹಾಕ್ತೀನಿ ಅರಿಶಿನವನ್ನು ಹಾಕ್ತೀನಿ ಆನಂತರ ಈ ನಾನು ಈಗ ಅಡುಗೆಗೆ ಯಾವಾಗಲೂ ಮಸಾಲೆ ಖಾರನೇ ಯೂಸ್ ಮಾಡೋದು ಈಗ ಮಸಾಲೆ ಖಾರ ಮುಗಿದಿದ್ದೀನಿ ನಮ್ಮನೆಯಲ್ಲಿ ಸೊ ನಾನೀಗ ಪುಡಿಗಾರನ ಯೂಸ್ ಮಾಡ್ತಾಯಿದ್ದೀನಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಮನೆಯಲ್ಲಿ ಯೂಸ್ ಮಾಡೋದು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಉಪ್ಪು ಬೆಲ್ಲ ಬೇಕೋ ಅಷ್ಟನ್ನು ಯೂಸ್ ಮಾಡಬೇಕು ಆಮೇಲೆ ಒಂದೆರಡು ಹನಿ ಲಿಂಬೆಹಣ್ಣು ಈಗ ಇದರಲ್ಲಿ ನಾವು ನೀರು ಹಾಕಬೇಕು ಈಗ ನಾನು ಕುದಿಯೋ ಈ ಕಡೆ ನೀರನ್ನು ಕುದಿಯಲಿಕ್ಕಿದ್ದೀನಿ ಅದನ್ನು ಹಾಕ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಲ್ಲ ಹುಳಿ ಹಾಕಿದ ಮೇಲೆ ಬೆಲ್ಲ ಹಾಕಲೇಬೇಕಲ್ಲ
ಇದು ನೀರು ಕುದಿ ಬಂದ ಮೇಲೆ ನೀರು ಕುದಿ ಬಂದ ಮೇಲೆನೇ ಕತ್ತರಿಸಿದೆ ಮೆಂತ್ಯ ಈಗ ಈಗ ಕುದಿ ಬಂದಿದೆ ನೋಡಿ ಜುನ್ಕದ ಹೆಸರು ಕುದಿ ಬಂದಿದೆ ಇದನ್ನು ನಾನು ಪೇಸ್ಟ್ ನೋಡಬೇಕು ಏನಪ್ಪ ಉಪ್ಪು ಖಾರ ಬೆಲ್ಲ ಹುಳಿ ಏನಾದರೂ ಬೇಕಾಗಿದೆಯಾ ಅಂತ ನೋಡಬೇಕು ನಾನು ನೋಡ್ತೀನಿ ಎಲ್ಲ ಸರಿಯಾಗಿದೆ ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ಕೋತಂಬರಿ ಕಾಳು ಜೀರಿಗೆ ಮತ್ತು ಅಜವಾನ ಪುಡಿ ಹಾಕ್ತೀನಿ ಇದರಲ್ಲಿ ಈ ಕುಟ್ಟಿದಂಥ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಇದಕ್ಕೆ ನಾನು ಜುನುಕದ ಹಿಟ್ಟನ್ನು ಹಾಕಿ ತಿರುವುತ್ತೀನಿ ಈಗ ಜುನುಕದ ಹಿಟ್ಟು ಹೇಗೆ ತಿರುವಬೇಕಪ್ಪ ಅಂತ ನೋಡಿ ಈ ಲೆಫ್ಟ್ ಹ್ಯಾಂಡಿಂದ ಈಗ ಈಗ ಹೆಸರು ಬಂದಿದೆ ಇದನ್ನು ಹಾಕಬೇಕು ಹಾಕ್ತಿದ್ದೀನಿ ಇಲ್ಲೋ ಈಗ ಕತ್ತರಿಸಿದ ಮೆಂತ್ಯ ಪಲ್ಲೆ ಹಾಕಿ ಕುದಿ ಬಂದಿದೆ ಈಗ ಇದಕ್ಕೆ ನಾನು ಜುಣಕ ಹಿಟ್ಟನ್ನು ಹಾಕ್ತೀನಿ ನನಗೆ ಬಹಳ ಗಟ್ಟಿನೂ ಬೇಡ ಬಹಳ ತೆಳ್ಳಗೆನೂ ಬೇಡ ಮೀಡಿಯಮ್ ಇದು ನಿನ್ನೆ ಮಾಡಿದ ರೊಟ್ಟಿ ಇರುತ್ತಲ್ಲ ತಂಗಳ ರೊಟ್ಟಿ ಅಂತೀವಿ ನಾವು ಅದ್ರ ಜೊತೆನೂ ತಿನ್ಬೋದು ತಂಗಳಿ ಚಪಾತಿ ಜೊತೆನೂ ತಿನ್ಬೋದು ಬಿಸಿ ಚಪಾತಿ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಈಗ ದೀಪಾವಳಿಯೆಲ್ಲ ತುಂಬ ಕೆಲಸ ಇದೆ ಅಂತ ನಿನ್ನೆನೇ ಭಾಳ ಚಪಾತಿ ಮಾಡಿಟ್ಟಿದ್ದೆ ಅದಕ್ಕೆ ಇದನ್ನು ತಿರ್ಕೊಂಡು ನಾವೀಗ ನಿನ್ನೆ ಚಪಾತಿ ಜೊತೆಗೆ ಇದನ್ನು ತಿಂತೀವಿ ಮಸ್ತ್ ರುಚಿಯಾಗಿರುತ್ತೆ ಈ ಥರ ನೋಡಿ ಸ್ವಲ್ಪ ಕುದಿಯಲ್ಲಿ ಬಿಡಿ